ಹಾಯ್ ಫ್ರೆಂಡ್ಸ್, ಕೆಲವರು ಅವರವರ ಜೀವನದಲ್ಲಿ ಅವರು ಎಷ್ಟೇ ಸಹ ಕಷ್ಟಪಟ್ಟರೂ ಕೂಡ ಅವರ ಜೀವನದಲ್ಲಿ ಅವರು ಉತ್ತಮ ಜೀವನ ನಡೆಸಲು ಸಾಧ್ಯವಾಗುವುದಿಲ್ಲ. ಆದರೆ ಕೆಲವೊಂದು ರಾಜಯೋಗಗಳ ಮೂಲಕ ಅವರು ವಯಸ್ಸು 30 ನಂತರ ಅವರು ಅವರ ಜೀವನದಲ್ಲಿ ರಾಜಯೋಗವನ್ನು ಪಡೆಯಬಹುದು. ಹಾಗಾದರೆ ಆ ದುಷ್ಟವಂತ ರಾಶಿಗಳು ಯಾರು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಹಾಗಾಗಿ ಫ್ರೆಂಡ್ಸ್, ಈ ಒಂದು ವಿಡಿಯೋನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಖಂಡಿತ ಇದರಲ್ಲಿ ನಿಮ್ಮ ರಾಶಿ ಕೂಡ ಇದ್ದೇ ಇರುತ್ತದೆ. ಯಾವುದಿಂದ ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹೌದು, 30 ನಂತರ ಆರ್ಥಿಕ ಲಾಭದ ಉತ್ತಮ ಅವಕಾಶಗಳನ್ನು ಇವರು ಹೊಂದುತ್ತಾರೆ. ಈ ಒಂದು ಜನರು ಇವರು ಮಿಲಿಯನೇರ್ ಆಗುವ ಸಾಧ್ಯತೆಗಳು ತುಂಬ ಇದ್ದಾವೆ. ಹಾಗಾದರೆ ಮೊದಲನೆಯ ಅದೃಷ್ಟವಂತ ರಾಶಿ ಯಾವುದೆಂದರೆ ಮೇಷ ರಾಶಿ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಈ ರಾಶಿಯ ಜನರ ಜಾತಕದಲ್ಲಿ ಹುಟ್ಟಿನಿಂದಲೇ ಆರ್ಥಿಕ ಲಾಭದ ಉತ್ತಮ ಅವಕಾಶಗಳಿದ್ದಾವೆ. ಆದರೆ ಈ ಒಂದು ಅವಕಾಶಗಳು ಅವರಿಗೆ ಸಿಗುವುದು ಅವರ 30 ವಯಸ್ಸಿನ ನಂತರವೇ ಇವರಿಗೆ ಸಿಗುತ್ತದೆ. ಹೌದು, ಏಕೆಂದರೆ ಈ ರಾಶಿಯವರ ಜನರು ಪೂರ್ವಜರ ಆಸ್ತಿಯಿಂದ ಪ್ರಯೋಜನವನ್ನು ಪಡೆಯುವ ಸಾಧ್ಯತೆಗಳು ಕೂಡ ತುಂಬ ಇದ್ದಾವೆ. ಹೀಗಾಗಿ ವಯಸ್ಸು 30 ನಂತರ ಇವರ ಒಂದು ಶ್ರೀಮಂತಿಕೆ ಹೆಚ್ಚಾಗ್ತಾ ಹೋಗುತ್ತದೆ. ಇನ್ನು ಎರಡನೇ ರಾಶಿ ವೃಷಭ ರಾಶಿ. ವೈದಿಕ ಜ್ಯೋತಿಷ ಶಾಸ್ತ್ರದ ಪ್ರಕಾರ ವೃಷಭ ರಾಶಿಯ ಜನರು ಹಣ ಗಳಿಸುವ ಒಂದು ವಿಚಾರದಲ್ಲಿ ಅವರು ಯಾವುದೇ ಅಡೆತಡೆಗಳನ್ನು ಎದುರಿಸುವುದಿಲ್ಲ. ಏಕೆಂದರೆ ಈ ಒಂದು ರಾಶಿಚಕ್ರದ ಮೇಲೆ ಶುಕ್ರನು ಮಂಗಳಕರ ದೃಷ್ಟಿಯನ್ನು ಹೊಂದಿದ್ದಾನೆ. ಅಲ್ಲದೆ ಈ ಒಂದು ರಾಶಿಚಕ್ರದ ಜನರಲ್ಲಿ ಒಂದು ವಿಶೇಷ ವಿಷಯವೆಂದರೆ ಇವರು ಹಣ ಗಳಿಸುವ ಸಾಕಷ್ಟು ಸಾಮರ್ಥ್ಯಗಳನ್ನು ಹೊಂದುತ್ತಾರೆ. ಆದರೆ ವಯಸ್ಸು 30 ನಂತರ ಇವರ ಕೌಶಲ್ಯಗಳು ಎಲ್ಲರಿಗೂ ಗೋಚರಿಸುತ್ತವೆ. ಹಾಗಾಗಿ ಇವರು 30 ನಂತರ ಇವರ ಅದೃಷ್ಟ ಕೂಡ ಚೆನ್ನಾಗಿ ಕೂಡಿ ಬರುತ್ತದೆ. ಇನ್ನು ಕಟಕ ರಾಶಿ. ವೈದಿಕ ಜ್ಯೋತಿಷದ ಪ್ರಕಾರ ಕರ್ಕ ರಾಶಿಯ ಜನರು 30 ನಂತರ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಇವರು ಪಡೆಯುತ್ತಾರೆ. ಹೌದು, ಏಕೆಂದರೆ ಈ ಒಂದು ರಾಶಿಚಕ್ರದ ಚಿಹ್ನೆಯ ಜನರು 30 ನಂತರ ಸಾಕಷ್ಟು ಹಣವನ್ನು ಗಳಿಸುತ್ತಾರೆ. ಹಾಗೆ ಇವರ ಒಂದು ಶ್ರೀಮಂತಿಕೆ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ. ಇನ್ನು ಸಿಂಹ ರಾಶಿ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಸಿಂಹ ರಾಶಿಯ ಜನರು ತಮ್ಮ ಕಠಿಣ ಪರಿಶ್ರಮದ ಆಧಾರದ ಮೇಲೆ ಯಶಸ್ಸನ್ನು ಸಾಧಿಸುವಲ್ಲಿ ನಿಪುಣರಾಗಿದ್ದಾರೆ. ಆದರೆ ಇವರು ಎಷ್ಟೇ ಒಂದು ಸಾಧನೆ ಮಾಡಿದರೂ ಇವರ ಒಂದು ಜೀವನ ಆರಂಭವಾಗೋದು, ಅಂದರೆ ಇವರ ಒಂದು ಶ್ರೀಮಂತಿಕೆ ಜೀವನ ಆರಂಭವಾಗೋದು ಇವರ 30 ವಯಸ್ಸಿನ ನಂತರ. ಇವರು 30 ವಯಸ್ಸಿನ ನಂತರ ಕಠಿಣ ಪರಿಶ್ರಮದ ಫಲವಾಗಿ ಅದರ ಫಲಿತಾಂಶಗಳನ್ನು ಇವರು ಪಡೆಯುತ್ತಾರೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಜ್ಯೋತಿಷ ಶಾಸ್ತ್ರದ ಪ್ರಕಾರ ಇಚ್ಛಾಶಕ್ತಿ ತುಂಬಾ ಪ್ರಬಲವಾಗಿದೆ. ಅವರ ಆಲೋಚನೆಗಳು ಯಾವಾಗಲೂ ದೊಡ್ಡದನ್ನು ಮಾಡಲು ಪ್ರೇರೇಪಿಸುತ್ತದೆ. ಈ ಒಂದು ರಾಶಿಯ ಜನರ ಜಾತಕದಲ್ಲಿ ರಾಜಯೋಗವಿದೆ. ಆದರೆ ಅವರ ಲಾಭವನ್ನು ಪಡೆದವರು 30 ನಂತರ. ಸೊ ನೋಡಿದಲ್ಲ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಲೋಡ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.